ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ನ ಎಂ ಎಲ್ ಎ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ನ ಜಮೀರ್ ಅಹಮದ್ ಖಾನ್ ಇನ್ನು ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಅಂತ ನೋಡ್ಬೇಕು ಲಾರಿ ಮೇಲೆ ಕೇಳ್ತಾ ಇದ್ದಾರೆ ಆಮೇಲೆ ಸೈಲೆಂಟ್ ಸುನಿಲ್ ಹೆಸರು ಕೇಳಿ ಬಂತು ಈಗ ಸೈಲೆಂಟ್ ಆಗಿದೆ ಸದ್ಯಕ್ಕೆ ಸೈಲೆಂಟ್ ಸುನಿಲ್ ಹೆಸರು ಇಲ್ಲ ಬರ್ಬಹುದೇನ ಮತ್ತೆ ಶಿವರಾತ್ರಿ ಹಬ್ಬಕ್ಕೆ ಇಡೀ ಕ್ಷೇತ್ರ ತುಂಬಾ ಪೋಸ್ಟ್ ಹಾಕಿರೋದು ಫ್ಲೆಕ್ಸ್ ಹಾಕಿರೋದು ಸೈಲೆಂಟ್ ಸುನಿಲ್ ಹ್ಮ್ ಇಂಡಿಪೆಂಡೆಂಟ್ ಆಗಿ ಬಿಜೆಪಿಯಿಂದ ನೋಡ್ಬೇಕು ಬಿಜೆಪಿಯಿಂದ ಅವರೇ ಸ್ಪರ್ಧೆ ಬಿಜೆಪಿ ಇಂಡಿಪೆಂಡೆಂಟ್ ಮಾಡ್ತಾರೆ ಇನ್ನು ಜೆಡಿಎಸ್ ಇಂದ ಇಮ್ರಾನ್ ಪಾಷಾ ಜೊತೆಗೆ ಗೋವಿಂದ ಹೆಸರು ಕೇಳಿ ಬರ್ತಿದೆ ಯಾರು ಟಿಕೆಟ್ ಅನೌನ್ಸ್ ಮಾಡ್ಬೇಕು ಇನ್ನು ಈಗ ನೋಡ್ಬೇಕು ಬಟ್ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯಲ್ಲಿ ನಾವು ನಮ್ಮ ನಾಲ್ಕು ಸರ್ವೆಯಲ್ಲಿ ಜಮೀರ್ ಮುನ್ನಡನ ಪಡ್ಕೊಂಡಿದ್ರು ಒಂದಷ್ಟು ಮ್ಯಾಜಿಕ್ ಮಾಡ್ತಾರೆ ಅಣ್ಣ ಅವಾ ಹ್ಮ್ ಅನ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಕೈಗೆ ತಗೋ ಅಂತ ಐದ್ ಸಾವಿರ ಹದ್ ಸಾವಿರ ಕೊಟ್ಬಿಟ್ಟು ಸುನೀಲ ಫುಲ್ ಅಕ್ಕಿಳ್ದಾಗ ಏನಾಗುತ್ತೆ ಜಮೀರ್ ಇವೆಲ್ಲ ಹಿಂದೂಗಳ ಏರಿಯಾದಲ್ಲಿ ಬಂದು ಓಟ್ ಕೆಳಕ್ಕೆಲ್ಲ ಬಿಟ್ಕೊಡಲ್ಲ ಡ್ರಾಮಾ ಮಾಡಕ್ ಬಿಡಲ್ಲ ಇಲ್ಲೇನು ಹಿಂದೂಗಳು ಹೋಗ್ಬಿಟ್ಟು ಮುಸಲ್ಮಾನರ ಏರಿಯಾದಲ್ಲಿ ಓಟ್ ಕೆಳಕ್ ಆಗಲ್ಲ ಗೌರಿಪಾಳ್ಯ ಇಲ್ಲೆಲ್ಲ ಏನ್ ಬರ್ತವಲ್ಲ ಓಟ್ ಕೇಳಕ್ ಆಗದೇ ಇಲ್ಲ ಚಾನ್ಸೇ ಇಲ್ಲ ಬಿಜೆಪಿಗೆ ಸೊನ್ನೆ ಓಟೇ ಬಿಡಲ್ಲ ಎಲ್ಲವೇ ಓಟ್ ಹಾಕಲ್ಲ ಬಟ್ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾ ಹಿಂದೂಗಳು ಓಟ್ ಹಾಕ್ತಾರೆ ಈಗ ಒಂದ್ ಸ್ಟ್ರಾಟಜಿ ಇತ್ತು ಸುನೀಲಾ ಕ್ಯಾಂಡಿಡೇಟ್ ಆದ್ರೆ ಭದ್ರಾ ಮಾಡ್ಕೋ ಬಿಡ್ತಾರೆ ಒಂದಷ್ಟು ಬಿಡಲ್ಲ ಮಾಜಿ ರೌಡಿ 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 ಕಾಲಿಡಕ್ಕೆ ಸುನಿಲ್ಗೆ ಕೊಡಬೇಕು ಆರ್ ಎಸ್ ಎಸ್ ಅವರ ಕೆಲವರು ಇಂಟೆನ್ಶನ್ ಇದೆ ಅವ್ರು ಏನು ವಯಸ್ವಿ ದತ್ತ ಕೇಟ್ರೆ ಜಮೀರ್ ಅಹಮದ್ ಖಾನ್ ಮುಂದೆ ಒಳ್ಳೆ ಮುಳ್ಳಿನ ತೆಗಿಬೇಕು ಅಂತ ಒಂದು ಒಂದಷ್ಟು ಆರ್ ಎಸ್ ಹೇಳ್ತಾರೆ ನಮಗೆ ಮೂಲದವರು ಸೊ ಹಾಗಾಗಿ ಸೈಲೆಂಟ್ ಗೆ ಭಾರಿ ವಿರೋಧ ವ್ಯಕ್ತವಾದ್ರೆ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗ್ತಾರೆ ಸುನಿಲ್ ಸಮಸ್ಯೆ ಏನೆಲ್ಲ ಆ್ಯಂಡ್ ಇಮ್ರಾನ್ ಪಾಷ ಅಥವಾ ಗೋವಿಂದ ರಾಜುಗೆ ಜೆ ಡಿ ಎಸ್ನ ಟಿಕೆಟ್ ಆಗ್ಬೋದು ಬಟ್ ಈ ಕ್ಷಣಕ್ಕೆ ಜಮೀರ್ ಸೇಫ್ ಅಲ್ಲಿ ಏನು ಗೊತ್ತಾ ಯಾರು ಇಲ್ಲಿ ಪಾಳೆಗಾರಲ್ಲ ಅಲ್ಲ ಜನ ಸ್ಟ್ರಾಂಗ್ ಸ್ಟ್ರಾಂಗ್ ಹೆಂಗ್ ಬೇಕಾದ್ರೂ ತೀರಿಸ್ತಾರೆ ದಬಾಕ್ತಾರೆ ಮಗ್ಸಾಕ್ತಾರೆ ಬಟ್ ಸದ್ಯಕ್ಕೆ ಚಾಮರಾಜ್ ಪಟೇಲ್ ಜಮೀರ್ ಅಹಮದ್ ಖಾನ್ ಸೇಫ್ ಇನ್ನೊಂದು ವಿಷಯ ಗೊತ್ತಿರಲಿ ಕ್ಷೇತ್ರ ಪುನರ್ ಆದ್ರೆ ಆದರೆ ಬಿ ಜೆ ಪಿನಾರ ಅಧಿಕಾರದಲ್ಲಿ ಇದ್ರೆ ಇದನ್ನ ಅರ್ಧ ಹಂಚ್ಬಿಡ್ತಾರೆ ಇಪ್ಪತ್ತೆಂಟಕ್ಕೆ ಅಷ್ಟೇ ಒಂದೊಂದು ಕಾನ್ಷಿಯನ್ಸಿಗೂ ಒಂದು ಸೆಂಟರ್ ಮಾಡಿಬಿಟ್ಟು ಮುಸ್ಲಿಂ ಏರಿಯಾಗಳನ್ನ ಹಂಚ್ಬಿಟ್ಟು ಹಿಂದೂಗಳಿಗೆಲ್ಲ ತರ ಪ್ಲಾನ್ ಮಾಡ್ಬಿಡ್ತಾರೆ ಬಿಜೆಪಿಯ ಗೊತ್ತ ಮಾಡ್ತಾರೆ ಬಟ್ ಸದ್ಯಕ್ಕೆ ಚಾಮರಾಜಪೇಟೆಯಲ್ಲಿ ಜಮೀರ ಮಕ್ಕನ್ ಮಾಡೋದಿನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ